श्रीगुरुभ्यो नमः। व्यासाय पवनासाय श्रीसाय गुणराष्टे हृद्याय शुद्धविद्याय मध्वाय च नमो नमः। दुर्वादिध्वान्तर्वये वैष्णवेन्द्रवरेन्द्रवे श्रीराघवेन्द्रगुरवे नमोस्तु अध्यन्तदयाळवे। श्रीगुरुभ्यो नमः। अस्मदाचार्यपर्यन्तं वन्दे गुरु परम्परा। आत्मीय माध्वबन्धुगळिगू ನನ್ನ ಈ ಕೊಂಗುದ್ವೈತ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಕೊಟ್ಟು ತುಂಬ ಒಂದು ದೊಡ್ಡ ವಿಷಯವನ್ನು ನೀವೆಲ್ಲ ಸೇರಿ ಸಾಧನೆ ಮಾಡಿಕೊಟ್ಟಿದ್ರಿ, ನಿಮಗೆಲ್ಲವೂ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ದೇವರು ಎಲ್ಲರಿಗೂ ಎಲ್ಲ ಸೌಭಾಗ್ಯಗಳನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ, ಅತಿಕ ಮಾಸ ಬರುವ 18ನೇ ತಾರೀಕು ಸೆಪ್ಟೆಂಬರ್ ತಿಂಗಳು 18ನೇ ತಾರೀಕು ಪ್ರಾರಂಭ ಆಗುತ್ತೆ. ಈ ಅತಿಕ ಮಾಸದಲ್ಲಿ ನನ್ನ ಮುಂಚೆ ಒಂದು ಸಂದೇಹ ನಿವಾರಣೆ ಎಂಬ ವಿಡಿಯೋಲ್ಲಿ ಅದಕ್ಕೆ ಕೊಟ್ಟಿದ್ದೆ. ಈ ಅತಿಕ ಮಾಸದಲ್ಲಿ ನಮ್ಮ ಒಂದು ಮನಸ್ಸಂಕಲ್ಪ 23/9/2020 ಸೆಪ್ಟೆಂಬರ್ 29/2020 ಅವತ್ತು ಅಂದರೆ ಬುಧವಾರ ಪ್ರಾರಂಭ ಮಾಡಿ ಬೃಹಸ್ಪತಿವಾರ ಶುಕ್ರವಾರ 3 ದಿನ ಕಾಲ ಒಂದು ಪವಮಾನ ಹೋಮವನ್ನು ಲೋಕಕ್ಷೇಮಕ್ಕಾಗಿ ನಿಮ್ಮ ಎಲ್ಲರ ಯೋಗಕ್ಷೇಮಕ್ಕಾಗಿ ಮಾಡಬೇಕು ಅಂತ ಒಂದು ಪ್ರಾರ್ಥನೆ. 23ನೇ ತಾರೀಕು ಇನ್ನೊಂದು ವಿಶೇಷ, ದೃಕ್ಕಣಿತ ಪಂಚಾಂಗ ರೀತಿಯಲ್ಲಿ ರಾಹು ಮತ್ತು ಕೇತು ಟ್ರಾನ್ಸಿಸ್ಟ್ ಆಗುತ್ತಾರೆ, ಬದಲಾವಣೆ ಆಗುತ್ತಾರೆ. ಮಿಥುನ ರಾಶಿಯನ್ನು ಬಿಟ್ಟು ರಾಹು ಋಷಭ ರಾಶಿಗೂ, ಧನುರಾಶಿಯನ್ನು ಬಿಟ್ಟು ಅಗಲಿ ವೃಶ್ಚಿಕ ರಾಶಿಯಲ್ಲಿ ಕೇತು ಪ್ರವೇಶ ಆಗುತ್ತಾರೆ. ಈಗ ನವಗ್ರಹಗಳ ಬದಲಾವಣೆ, ಟ್ರಾನ್ಸಿಸ್ಟು ಇದೆಲ್ಲಕ್ಕೂ ಸೇರಿ ಎಲ್ಲ ರಾಶಿ ನಕ್ಷತ್ರ ನಮ್ಮ ಬಂಧುಗಳಿಗೆ ಒಳ್ಳೆಯದಾಗಲಿ, ಈ COVID-19 ಬೇಗ ನಮಗೆ ಬಿಡುಗಡೆ ಆಗಿ ಎಲ್ಲರೂ ಅವರವರ ಜೀವನವನ್ನು ಚೆನ್ನಾಗಿ ಮಾಡಬೇಕು, ರೊಟೀನ್ ಲೈಫಿಗೆ ಬರಬೇಕು ಎಂಬುದೇ ನಮ್ಮ ಪ್ರಾರ್ಥನೆ. ಅದಕ್ಕಾಗಿ ಪವಮಾನ ಹೋಮ ಸ್ಥಗಿತವಾಗಿ ರಾಹು ಕೇತುವ ಟ್ರಾನ್ಸಿಸ್ಟಿಗುಂಟಾದ ನವಗ್ರಹ ಶಾಂತಿ ಹೋಮಗಳನ್ನು 23, 24, 25 ಮೂರು ದಿನಗಳ ಕಾಲ ಮಾಡ್ತೇವೆ. ಅದಾದ ಮೇಲೆ 26, 27, 28 ಮೂರು ದಿನ ಸಕಲ ವ್ಯಾಧಿ ನಿವಾರಣ, ಸಕಲ ಜ್ವರಹರ ಇಂದ್ರಾಕ್ಷಿ ಸ್ತೋತ್ರ ತುಂಬ ವಿಶೇಷವಾಗಿದ್ದು, ಆ ಇಂದ್ರಾಕ್ಷಿ ಸ್ತೋತ್ರದಲ್ಲಿ ತುಂಬ ಮೂಲಮಂತ್ರಗಳು ಸಹಿತವಾಗಿ ಮೂಲಮಂತ್ರ ಸಂಪುಟೀಕರಣವಾಗಿದೆ. ಆ ಇಂದ್ರಾಕ್ಷಿ ಸ್ತೋತ್ರವನ್ನ 108 ಸಲ ಜಪವನ್ನ ಮಾಡಿ ಅದನ್ನು ಕೂಡ 25ನೇ ತಾರೀಕು ಅದಕ್ಕೆ ಹೋಮ ಮಾಡೋಣ ಅಂತ. 23, 24, 25 ಪವಮಾನ ಹೋಮ ನವಗ್ರಹ ಶಾಂತಿ, 26ನೇ ತಾರೀಕು ಇಂದ್ರಾಕ್ಷಿ ಮಂತ್ರ ಜಪ ಹೋಮ, 28ನೇ ತಾರೀಕು ಧನ್ವಂತ್ರಿ ಮೂಲಮಂತ್ರ ಜಪ ಧನ್ವಂತ್ರಿ ಹೋಮ, 29ನೇ ತಾರೀಕು ಮಹಾಮೃತ್ಯುಂಜಯ. ಎಲ್ಲಿ ನೋಡಿದ್ರು ಅಲ್ಲಿ ಏನೋ ಕಾಟಗಳು ತುಂಬ ಮನಸ್ಸಿಗೆ ನಮಗೆ ತುಂಬ ದುಃಖವನ್ನು ಕೊಡ್ತಾ ಇರುವ ಸಂಭವಗಳೆಲ್ಲ ಆಗುತ್ತದೆ, ಇದೆಲ್ಲವೂ ಕೂಡ ಸರಿಯಾಗಬೇಕು ಅಂತ ಹೇಳಿ ಮೃತ್ಯುಂಜಯನ್ನ ರುದ್ರದೇವರನ್ನ ಪ್ರಾರ್ಥನೆ, ರುದ್ರಾಂತರ್ಗತ ಲಕ್ಷ್ಮೀ ನರಸಿಂಹನಿಗೆ ಪ್ರೀತಿ ಮಾಡಿ ಅದರ ಹೋಮಗಳನ್ನು ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ನಮ್ಮ ಈ ಕೊಂಗುದ್ವೈತ ವಾಸುದೇವ ಕುಟುಂಬಕ ಇದು 1033 ಜನಗಳು ಈ ಕುಟುಂಬದಲ್ಲಿದ್ದ್ರಿ. ಕೊಂಗುದ್ವೈತ ಎನ್ನುವ ದ್ವೈತ ಸಿದ್ಧಾಂತದ ಕುಟುಂಬ ಇದು, ವಸುದೇವ ಕುಟುಂಬ ನಮ್ಮೆಲ್ಲ, ನಾನು ನೀವು ಬೇರೆ ಎನ್ನುವ ರೀತಿಯಲ್ಲಿ ನಾನು ನೋಡಲಿಲ್ಲ. ಎಲ್ಲರಿಗೂ ಒಳ್ಳೆದಾಗಬೇಕು, ಎಲ್ಲರಿಗೂ ದುಃಖ ವ್ಯಾಧಿಗಳು ಈ ಅರಿಷ್ಟಗಳೆಲ್ಲ ಪರಿಹಾರ ಆಗಬೇಕು ಎನ್ನುವ ರೀತಿಯಲ್ಲಿ ಇದನ್ನ ಮಾಡಬೇಕು ಅಂತ ನಮ್ಮ ಈ ಕೊಂಗುದ್ವೈತ ಸಿದ್ಧಾಂತದ ಯೂಟ್ಯೂಬ್ ಚಾನೆಲ್ ಪರವಾಗಿ ಪ್ರಾರಂಭ ಮಾಡೋಣ ಅಂತಿದ್ದೇವೆ. ಇದಕ್ಕೆ ಸಂಕಲ್ಪಕ್ಕೆ ಒಂದು ಕುಟುಂಬದವರಿಗೆ, ಈಗ ಒಂದು ಕುಟುಂಬದಲ್ಲಿ 4 ಜನ ಇದ್ದಾರೆ ಅಂದ್ರೆ 4 ಜನಕ್ಕೂ ಸೇರಿ ಒಂದು ಕುಟುಂಬಕ್ಕೆ 500 ರೂಪಾಯಿ ಸಂಕಲ್ಪ ಸೇವಾ ಮಾಡ್ಲಿಕ್ಕೆ, ಹೋಮಕ್ಕೆ ಸಂಕಲ್ಪ, ಹೋಮದ ಸಂಕಲ್ಪ ಸೇವೆಗೆ 500 ರೂಪಾಯಿ ಮಾತ್ರ ನೀವು ಕಳಿಸಿಕೊಡಬೇಕು. ಕೊಟ್ಟರೆ ನಿಮ್ಮ ಹೆಸರು, ನಕ್ಷತ್ರ, ಗೋತ್ರಗಳನ್ನೆಲ್ಲ ಹೇಳಿ ಸಂಕಲ್ಪ ಮಾಡಿ ಇದರ ಪ್ರಸಾದ ಕೊರಿಯರಲ್ಲಿ ನಿಮಗೆ ಕಳಿಸ್ಲಿಕ್ಕೆ
ನಾವು ಸಿದ್ಧವಾಗಿದ್ದೇವೆ. ಎಲ್ಲರೂ ಕೂಡ ಈ ಒಂದು ಮಹಾಯಜ್ಞದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ನಿಮ್ಮೆಲ್ಲರಲ್ಲಿಯೂ ಕೂಡ ನಾನು ಪ್ರಾರ್ಥನೆ ಮಾಡುತ್ತಾ, ಈ ಕೊಂಗುದ್ವೈತ ಈ ಚಾನೆಲ್ ಪರವಾಗಿ ನಿಮ್ಮೆಲ್ಲರನ್ನು ಯಾವುದೋ ಒಂದು ರೀತಿಯಲ್ಲಿ ಸೇರಿಸ್ಕೋಬೇಕು. ನಿಮ್ಮೆಲ್ಲರ ಕಡೆಯಿಗೂ ನನಗೂ ನಿಮಗೂ ಒಂದು ಕಮ್ಯುನಿಕೇಶನ್ ಇರಬೇಕು ಹಾಗೆಂಬುದಕ್ಕೋಸ್ಕರ ಈ ಆಡಿಯೋ ಸಹಿತವಾಗಿ ನನ್ನ ಫೋನ್ ನಂಬರ್ನ ಕೊಟ್ಟಿದ್ದೇನೆ, ಕೆಳಗೆ ಇನ್ನೊಂದು ವಿಷಯವನ್ನು ಹಾಕಿದ್ದೇನೆ. ಎಲ್ಲರೂ ಈ ಕೊಂಗುದ್ವೈತ ಎನ್ನುವ ಟೆಲಗ್ರಾಮ್ ಗ್ರೂಪಲ್ಲಿ ಜಾಯಿನ್ ಆಗಿರಿ ಅಂತ. ಈ ಟೆಲಗ್ರಾಮ್ ಗ್ರೂಪಿನ ಲಿಂಕನ್ನು ಕೂಡ ಈ ಆಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿದ್ದೇನೆ. ಯಾರಿಗೆಲ್ಲ ಇದರಲ್ಲಿ ಜಾಯಿನ್ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಿರೋ ಯಾರನ್ನು ನಾವು ಕಂಪಲ್ ಮಾಡಲಿಲ್ಲ, ಒತ್ತಾಯನೂ ಇಲ್ಲ. ಎಲ್ಲರೂ ಸೇರಿಕೊಂಡ್ರೆ ಈ ರೀತಿಯ ಸತ್ಕಾರ್ಯಗಳನ್ನು ಮುಂದೆ ಬರಗುತ್ತಾ ಹೋಗಬಹುದು. ನಮ್ಮ ಮಾಧ್ವ ಸಮಾಜಕ್ಕೆ ನಮ್ಮಿಂದ ಆದ ಉಪಕಾರಗಳನ್ನೆಲ್ಲ ಮಾಡಬೇಕು ಅಂತ ಚಿಂತನೆ. ಅದಕ್ಕಾಗಿ ಕೊಂಗುದ್ವೈತ ಟೆಲಗ್ರಾಮ್ ಗ್ರೂಪನ್ನು ನಾನು ಕ್ರಿಯೇಟ್ ಮಾಡಿ ಅದರ ಲಿಂಕನ್ನು ಕೂಡ ಈ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೇನೆ. ಅದನ್ನು ನೀವು ಒತ್ತಿದಾಗ ನೀವು ಆಟೋಮೆಟಿಕಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಸಾರಿ ಟೆಲಗ್ರಾಮ್ ಗ್ರೂಪಲ್ಲಿ ನೀವು ಜಾಯಿನ್ ಆಗಿಬಿಡ್ತೀರಿ. ಹಾಗೆ ಸಾಧ್ಯತೆ ಇಲ್ಲದವರು ನನಗೆ ನನ್ನ ಫೋನ್ ನಂಬರು ಕೊಟ್ಟಿದ್ದೇನೆ, ಅದಕ್ಕೆ ಮೆಸೇಜ್ ಮಾಡಿದರೆ ನಿಮ್ಮನ್ನು ಕೂಡ ಅದಕ್ಕೆ ಆ ಲಿಂಕನ್ನು ನಿಮಗೆ ಕಳಿಸಿ ವಾಟ್ಸಪ್ಗೆ ನಿಮ್ಗೆ ಬಂದರೆ ನಾನು ಲಿಂಕನ್ನು ಕಳಿಸ್ತೇನೆ. ಎಲ್ಲರೂ ಆ ಒಂದು ವಸುದೇವ ಕುಟುಂಬದಲ್ಲಿ ಎಲ್ಲರೂ ಒಂದಾಗಿ ಭಾಗವಹಿಸಿ ನಮ್ಮ ಸಮಾಜಕ್ಕೆ ನಮ್ಮ ಸಿದ್ಧಾಂತಕ್ಕೆ ನಮ್ಮಿಂದ ಆದ ಉಪಕಾರಗಳನ್ನು ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿಯೂ ನಾನು ಅಭಿವಂದನೆಗಳನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಅತಿಕ ಮಾಸದ ಮಹಾಯಜ್ಞ, ಅತಿಕ ಪುರುಷೋತ್ತಮ ಮಾಸ, ಅತಿಕಸ್ಯ ಅತಿಕ ಫಲಂ, ಯಾವುದು ಮಾಡಿದ್ರೂ ಹೆಚ್ಚು, ಯಾಕೆಂದ್ರೆ ಒಂದು ತಿಂಗಳು ಹೆಚ್ಚು ಬಂದಿದೆ ನಮಗೆ, ಆಗ ಆ ತಿಂಗಳಲ್ಲಿ ಮಾಡುವ ವಿಷಯಗಳೆಲ್ಲವೂ ಹೆಚ್ಚು ಫಲಗಳನ್ನು ಕೊಡುತ್ತೆ ಅಂತ. ಅದರಿಂದ ಈ ಒಂದು ವಿಷಯವನ್ನು ನಾವು ಕೈಗೊಂಡಿದ್ದೇವೆ. ಎಲ್ಲರೂ ಇದರಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿರಿ. ಮತ್ತು ಬರುವ ಕಾಲದಲ್ಲಿ ಅತಿಕ ಮಾಸದಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಸತ್ಯನಾರಾಯಣ ಪೂಜೆಯನ್ನು ನೀವೇ ಮಾಡಿಕೊಂಬೋ ರೀತಿಯಲ್ಲಿ ಒಂದು ವಿಡಿಯೋವನ್ನು ಕೊಡುತ್ತೇವೆ. ಅತಿಕ ಮಾಸದಲ್ಲಿ ಎಲ್ಲರೂ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಭಗವಂತನ ಅನುಗ್ರಹ ಪಾತ್ರರಾಗಿರಿ. ಈ ಅತಿಕ ಮಾಸದ ಮಹಾಯಜ್ಞದಲ್ಲಿ ಪವಮಾನ ಹೋಮ, ಆದಿತ್ಯಾದಿ ನವಗ್ರಹ ಶಾಂತಿ, ಇಂದ್ರಾಕ್ಷಿ ಮಂತ್ರ ಜಪಹೋಮ, ಧನ್ವಂತ್ರಿ ಮಂತ್ರ ಜಪಹೋಮ, ಮೃತ್ಯುಂಜಯ ಮಂತ್ರ ಜಪಹೋಮದಲ್ಲಿ ಎಲ್ಲರೂ ಭಾಗವಾಗಬೇಕು ಅಂತ ನಾವು ನಿಮ್ಮನ್ನೆಲ್ಲರನ್ನು ಕೂಡ ಅಭಿವಂದಿಸಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಶ್ರೀಕೃಷ್ಣ ಅರ್ಪಣೆ.